ನಾಯಕ ವೀರಸ್ವಾಮಿಗೆ ಜಯವಾಗಲಿ. ನಾಯಕ ವೀರಸ್ವಾಮಿಗೆ ಜಯವಾಗಲಿ. ನಮ್ಮ ಹಿಂದಿನ ಆಡಳಿತದಲ್ಲಿ ಕೆಲಸ ಇಲ್ಲದೆ ಕಷ್ಟ ಪಡುವುದನ್ನ ಕಡಿಮೆ ಮಾಡಿ ಯುವ ಪದವೀಧರರಿಗೆ ಉಜ್ವಲ ಭವಿಷ್ಯವನ್ನ ಕಲ್ಪಿಸಿಕೊಟ್ಟೆವು. ನಮ್ಮ ಆಡಳಿತದಲ್ಲಿ ಸಣ್ಣ ಕೈಗಾರಿಕೆಗಳು ದೊಡ್ಡದಾಗಿ ಅರಳುತ್ತಿವೆ. ನಮ್ಮ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮ ರಕ್ಷಣೆ ಸಿಕ್ಕಿದೆ. ನಾಡಿನಾದ್ಯಂತ ಉಚಿತ ಕಾಲೇಜುಗಳನ್ನ ನಡೆಸಲ್ಪಟ್ಟಿದೆ. ತಲೆಮಾರುಗಳಿಂದ ಇದ್ದ ಆಸ್ತಿಯನ್ನ ಈ ರೀತಿ ಮಾರ್ಬಿಟ್ರಲ್ ಯಜಮಾನ್ರೆ, ಅದಕ್ಕೆ ಏನಪ್ಪ ಮಾಡಕ್ಕಾಗತ್ತೆ? ನಮ್ ಚಿಕ್ಕಯ್ಯನವರು ಮುಂದಕ್ಕೆ ಓದ್ಬೇಕು ಅಂತಿದ್ದಾರೆ, ಅವನನ್ನ ಓದ್ಸಕ್ಕೆ ದುಡ್ಡು ಬೇಕಾಗಿದೆ, ಅದಕ್ಕೆ ಈ ನಮ್ ವಂಶದ ನೆಲನ ಮಾರ್ತಿದ್ವಿ. ಚಿಕ್ಕ ಯಜಮಾನ್ರು ಅಂತ ಏನ್ ಓದ್ತಿದಾರೆ? LKG ಇಂದ UKG. ಇಂತಹ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿ ಒಂದು ನವೀನ ಕರ್ನಾಟಕವನ್ನ ರೂಪಿಸುವುದೇ ನಮ್ಮ ಪಕ್ಷದ ಗುರಿ ಹಾಗೂ ಲಕ್ಷ್ಯ. ಜೈ ಕರ್ನಾಟಕ ಮಾತೆ. ನಾಯಕ ವೀರಸ್ವಾಮಿಗೆ ಜಯವಾಗಲಿ. 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 ಕರ್ನಾಟಕ ಹಾಕೊಳ್ಳಿ ಅಂದ್ರೆ ಕೇಳ್ತೀರಾ? ಅನಿಷ್ಟ ಅನಿಷ್ಟ. ಅಯ್ಯೋ, ಕರ್ಮ ಕರ್ಮ, ಒಂದ್ ಆಚಾರನೂ ಇಲ್ಲ, ಒಂದ್ ಅನುಷ್ಠಾನನೂ ಇಲ್ಲ. ಅನಿಷ್ಟ, ಯಾಕೆ ಈ ತರ ನಮ್ ಪ್ರಾಣ ತಿಂತ ಇದನೋ ಗೊತ್ತಿಲ್ಲ. ಇನ್ನೊಂದ್ಸಾರಿ ಮೊಟ್ಟೆ ಬಂದ್ ಬೀಳ್ಬೇಕಲ್ಲ, ಮಾಡ್ತೀನಿ ನಿಂಗೆ. ಅನಿಷ್ಟ ಮುಂಡದೆ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಬೇರೆಯವರೆಲ್ಲ ಇಲ್ಲಿ ಇರ್ಬೇಕಾ ಬೇಡ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ದುರ್ಗುಟ್ಕೊಂಡು ನೋಡ್ತಾ ಇರೋದ್ ನೋಡು, ಸುಮ್ನೆ ಇರಲ್ಲ ನೋಡು. ಅಮ್ಮ, ನಾನ್ ಹೋಗೋ ಅನ್ನೋನ್ ವಿಚಾರಿಸ್ಕೊಂಬರ್ತೀನಿ. ಸರಿಮ್ಮ. ಏನ್ ಅನ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ? ನಾಲ್ಕು ಜನ ಇರೋ ಜಾಗದಲ್ಲಿ ನೀ ಹೀಗೆ ಬನೀನ್ ಹಾಕೊಂಡು ಎಕ್ಸಸೈಸ್ ಮಾಡ್ತಾ ಮೊಟ್ಟೆ ಹೊಡೆದು ಕೆಳಗೆ ಹಾಕಿದ್ರೆ ನಾವೆಲ್ಲ ಇಲ್ಲಿ ಇರ್ಬೇಕಾ ಬೇಡ್ವಾ? ಹ, ಹಂಗ್ ಕೇಳು. ಕೇಳ್ತೀನಿ, ನಿಮಗ್ ಹೇಳಿ ಪ್ರಯೋಜನ ಇಲ್ಲ. ನಿಮ್ಮಂತ ಮೂರ್ಖರಿಗೆ ಮನೆ ಕೊಟ್ಟಿದಾರಲ್ಲ, ಓನರ್ ಲಕ್ಷ್ಮಣ ಬಂದು ಹೇಳ್ಬೇಕು. ಚೆನ್ನಾಗ್ ಬೈ. ಬೈತೀನಿ. ಶಾಖಾಹಾರಿ ತಿನ್ನೋ ಮನೆಗಳ ಮಧ್ಯದಲ್ಲಿ ಈ ತರ ಮೊಟ್ಟೆ ತಿಂತಿಯಲ್ಲ, ನಮ್ಗೆಲ್ಲ ಅಸಹ್ಯ ಆಗಲ್ವಾ? ಇರಲ್ಲ. ಇನ್ಮೇಲಾದ್ರೂ ನೆಟ್ಟಿಗಿರೋ ತರ ನಾಲ್ಕು ಮಾತು ಹೇಳ್ಬಿಡ್ಬಾ, ಅವಾಗಾದ್ರೂ ಬುದ್ಧಿ ಬರುತ್ತೆ. ಹೌದ್ರು ಏನು ಅಪ್ಪ, ಸುಮ್ನೆ ನೀವು ಪ್ರತಿ ಸಲ ತಪ್ಪು ಮಾಡಿದ್ರೆ ನಾನ್ ಬಂದ್ ಸಂಭಾಳಿಸ್ಬೇಕಾ? ಅವತ್ತು
ಹಂಗೆ ಮಟನ್ ತಿನ್ಬಿಟ್ಟು ಮೂಳೆನ ಮನೆ ಮುಂದೆನೆ ಹಾಕೋಗಿದ್ದೆ. ಇವತ್ ನೋಡಿದ್ರೆ ಅಮ್ಮನ ತಲೆ ಮೇಲೆ ಮೊಟ್ಟೆ ಹೊಡೆದೆ. ಇದೇನಿನ್ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ಅದು ಸರಿ, ಇಷ್ಟೊಂದು ಬೆದರಿಕೆ ಆಗ್ತೀಯಾ? ಓದಂದ್ರೆ ನೀನು ನನ್ನ ಟೀಚರ್ ಆಗಿದ್ದೆ ಅನ್ಸುತ್ತೆ. ಟೀಚರ್ ಆಗಲ್ಲ, ಅಮ್ಮ ಆಗಿದ್ನೇನು. ಏ ಲೂಸು, ಇನ್ನು ಕಾಲೇಜಿಗೆ ಹೋಗಿಲ್ವಾ? ಅಲ್ಲೇನ್ ನೋಡ್ತಿದ್ಯಾ? ಒಂದು ಮುಖ್ಯವಾದ ಸಂಶೋಧನೆ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಆಹಾ ಸುಮತಿ, ಇವತ್ತು ಸಾಂಬಾರ್ ಸೂಪರ್, ಸ್ವಲ್ಪ ಕೈಗೆ ಹಾಕು, ಕುಡಿದ್ಬಿಡ್ತೀನಿ. ಸಕ್ಸಸ್ ಸಂಶೋಧನೆ, ಸಕ್ಸಸ್. ಏನಪ್ಪ ಸಂಶೋಧನೆ? ಏನಿಲ್ಲ ಜೆಂಟಲ್ಮ್ಯಾನ್, ಊಟದಲ್ಲಿ ಹಲ್ಲಿ ಬಿದ್ರೆ ವಾಂತಿ ಬರುತ್ತಾ ಇಲ್ಲ ತಲೆ ಸುತ್ತ ಬರುತ್ತಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಸಂಶೋಧನೆ ಸಕ್ಸಸ್? ಏನೂ ಆಗಿಲ್ಲ. ಹಲ್ಲಿನ ಹಲ್ಲಿನೇ ಜೆಂಟಲ್ಮ್ಯಾನ್, ನೀವೀಗ ತಿಂದಿದ್ದ ಸೂಪರ್ ಸಾಂಬಾರ್ ಬೇರೆ ಯಾವುದು ಅಲ್ಲ, ನಿನ್ನೆ ಮಧ್ಯಾಹ್ನ ಸತ್ತೋಗಿರೋ ಹಲ್ಲಿನೇ. ಸಂಶೋಧನೆ ಫೇಲಿಯರ್. ಲಕ್ಷ್ಮೀಕಾಂತ, ಈ ಸರಿನೂ ನೋಬಲ್ ಪ್ರೈಸು ನಿನಗಿಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕಾಲೇಜ್ ಟೈಮ್ ಆಯ್ತಪ್ಪ, ಈಗ ಬರ್ತೀನಿ ಸರ್. ಹೋಗಪ್ಪ. ನಮಸ್ತೆ. ರಾಮಾಪುರದ ಸೀತಾ ಕಾಲೇಜಿನಲ್ಲಿ ನೇರ ಪ್ರಸಾರ, ಚಾನಲ್ 4 ಅಡ್ಡಾದಿಡ್ಡಿ ಹಾದಿಯಲ್ಲಿ ನಮ್ಮ ಇಷ್ಟದಂತೆ ಬೇಕಾಬಿಟ್ಟಿ ಕಾರ್ಯಕ್ರಮ. ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಿ ಎಂಬ ಮೆಗಾವ್ಯಾಟ್ನಲ್ಲಿ ಸಾಯಂಕಾಲದ ಕಾರ್ಯಕ್ರಮಗಳು ಆರಂಭವಾಗುತ್ತಿದೆ. ಮೊದಲನೇ ಪತ್ರ ಓದಮ್ಮ. ಈ ವಾರ ಪ್ರಸಾರವಾಗಿದ್ದ 8 ಎಂಟೇ ಕಾಲು ಎಂಬ ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ 8 7 ಕಾಲುಗಳನ್ನೇ ತೋರಿಸಿದ್ದೀರಿ. ಆ 8 ಕಾಲಲ್ಲಿ ಅಂತ ಲಕ್ಷ್ಮೀಪುರದಿಂದ ಜಾನಕಿ ರಾಮ ಎಂಬ ಪ್ರೇಕ್ಷಕ ಕೇಳಿದ್ದಾರೆ. ಅದು ಏನಂದ್ರೆ 8 ತೋರಿಸಿದ್ದು. ಆ ಹುಳ 1 ಮೇಲೆ 1 ಕಾಲ್ ಹಾಕೊಂಡು ಕೂತಿದ್ರಿಂದ ನಿಮಗೆ 7 ಕಾಣಿಸಿರುತ್ತೆ. ಈ ತರನ ಸರ್? ಬೇರೆ ತರ. ನೀವ್ ಯಾವ್ದಕ್ಕೂ ಒಂದ್ ಒಳ್ಳೆ ಕಂಡಕ್ಟರ್ ನೋಡಿದ್ರೆ ಈ ಕಾಲ್ ಸಮಸ್ಯೆ ಬರಲ್ಲ ಅನ್ಸುತ್ತೆ. ಇದು ಸ್ವಲ್ಪ ಕಷ್ಟವಾಗಿದೆ. ಪರವಾಗಿಲ್ಲ, ಓದು. ತುಂಬಾ ಅಸಹ್ಯವಾಗಿದೆ. ಪರವಾಗಿಲ್ಲಮ್ಮ, ಓದು. ಬುದ್ಧಿ ಇಲ್ದೆ ಇರೋ ಪೊರ್ಕಿ, ಗಡ್ಡ ಬಿಟ್ಟಿರೋ ನಾಯಿ, ನಾನು ಈಗಾಗ್ಲೇ 4 ನೋಡ್ತಾ ಇದ್ದೀನಿ. ಪ್ರಸಾರ ಪ್ರಸಾರ ಅಂತ ನಮ್ಮ ಅಣ್ಣವ್ರ ಸಾಂಗ್ಗೆ ಹಾಕ್ತಾ ಇಲ್ಲ. ನಿನ್ ಮನ್ಸಲ್ಲಿ ನಿನ್ನ ನೀನ್ ಏನಂತ ಅನ್ಕೊಂಡಿದ್ಯಾ? ಬಾರೋ ಬಾ, ನಮ್ಮ ಏರಿಯಾ ಹತ್ರ ಬಾ. ಬ್ಲೇಡ್ ಇಂದ ನಿನ್ ಗಂಟ್ಲನ್ನ ಕುಯ್ದ್ ಹಾಕ್ಬಿಡ್ತೀನಿ. ಕುಯ್ದ್ ಹಾಕ್ಬಿಡ್ತಾನಾ? ನನ್ನೇ ಕುಯ್ದ್ ಹಾಕ್ಬಿಡ್ತಾನಾ? ಅವನ ಹತ್ರ ಮಾತ್ರ ಬ್ಲೇಡ್ ಇರೋದಾ? ಯಾಕೆ ನಮ್ಮ ಹತ್ರ ಇಲ್ವಾ? ಯಾಕಿಲ್ಲ, ನೀವು ನಾವು ಇದೀವಲ್ಲ, ನಿನ್ನ ಕುಯ್ದ್ ಹಾಕ್ಬಿಡ್ತೀನಿ. ಏನೋ ನೇರ ಪ್ರಸಾರದಲ್ಲಿ ಹೋಗ್ಲಿ ಪಾಪ ಅಂತ 7 ಬದ್ಲು 7 ಸಾಂಗ್ ಹಾಕುದ್ರೆ ನನ್ನೇ ಗಡ್ಡ ಬಿಟ್ಟಿರೋ ನಾಯಿ ಅಂತನಾ? ಸ್ಟುಪಿಡ್ ಆಫ್ ದ ಇಂಡಿಯಾ ಆಫ್ ದ ನಾನ್ಸೆನ್ಸ್ ಆಫ್ ದ ಕಂಟ್ರಿ. ಶಿವಾಜಿನಗರದಿಂದ ಯಾವ್ಯಾರಿ ಆದ್ರೂ ನಂಗೆ ತೊಂದ್ರೆ ಇಲ್ಲ. ಏನ್ ಹೆಸರು ಹೇಳು? ಶಿವಾಜಿನಗರದಿಂದ ವೀರಪ್ಪನ ಅವ್ರು ಬರ್ದಿದ್ದಾರೆ. ಖೈದಿ ಸಂಖ್ಯೆ 63 ಅಂತ ಬರ್ದಿದ್ದಾರೆ. ಆ ವೀರಪ್ಪನ? ಅದೇ ವೀರಪ್ಪನ್ ಸರ್. ಕ್ಷಮಿಸ್ಬೇಕು, ಈಗ ನಡೆದ ಟೆಕ್ನಿಕಲ್ ಇಶ್ಯೂಗೆ ಕ್ಷಮೆ ಇರಲಿ. ಮುಂದಿನ ಲೆಟರ್ ಓದಿ. ನಿಮ್ಗೆ ಕಜ್ಜಿ, ತುರ್ಕೆ ಮುಂತಾದ ಚರ್ಮ ರೋಗಗಳಿದ್ಯಾ? ಹೌದಪ್ಪ ಹೌದು. ಇತ್ತು ಸೈಡ್ ಹೋಗೋ ದರಿದ್ರ. ಮಾಲಾ, ಏನ್ರಿ? ಈ ವರ್ಷ ದೀಪಾವಳಿಗೆ ನಿಮ್ಮಮ್ಮ ಎಲ್ಲಿಂದ ಬಟ್ಟೆ ತಂದ್ರು? ಪಕ್ಕದ ಮನೆ ಕಾಂಪೌಂಡ್ ಇಂದ. ಒಳ್ಳೆ ಬಟ್ಟೆಗಳಿಗೆ ಪಕ್ಕದ ಮನೆ ಕಾಂಪೌಂಡ್ ಅನ್ನು ಸಂಪರ್ಕಿಸಿ. ಟ್ವಿಂಗ್ ಟಾಂಗ್, ಮಮ್ಮಿ ಐ ವಾಂಟ್ ಮ್ಯಾಗಿ. ಚಪ್ಪಲಿ ತಗೊಂಡೋಡಿತೀನಿ. ನಿಮ್ಮಪ್ಪಂಗ್ ಸಂಪಾದನೆಗೆ ಮ್ಯಾಗಿ ಬೇರೆ ಕೇಳು. ನಾನ್ ಸೆನ್ಸ್. ರಾಮೂರ್ತಿ ಅಣ್ಣ, ಅಲ್ಲಿ ಏನ್ ಮಾಡ್ತಾ ಇದಾರೆ? ಅದೇನಿಲ್ಲಮ್ಮ, ನಮ್ ಕಾಲೇಜ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತ ಟಿವಿ ಸ್ಟೇಷನ್ ಅಲ್ಲಿ ಬಂದಿದ್ರು. ಅವ್ರನ್ನ ಕಟ್ ಹಾಕಿ ಇವ್ರು ಡಾಕ್ಯುಮೆಂಟ್ರಿ ತೆಗಿತಾ ಇದಾರೆ. ಸುಮ್ನೆ ತಮಾಷೆಗೆ ಮೊದ್ಲು ಹೋಗಿ ಅವ್ರು ಕಟ್ ಬಿಚ್ಚಿ. ಈ ಕ್ಯಾಮ್ರನ್ ಸ್ವಲ್ಪ ತಗೊಂಡ್ ಹೋಗಿ ಅವ್ರಿಗೆ ಕೊಡಕ್ಕಾಗತ್ತಾ? ಕೊಡೋ. ರೇ 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 ರೇ.
ಸುಭಾಷ್, ಇನ್ನೇನ್ ಅಸೈನ್ಮೆಂಟ್? ಥ್ಯಾಂಕ್ಸ್. ಓಕೆ, ಕರೆಕ್ಟ್ ಕರೆಕ್ಟ್. ಬಾ ಮಗ. ಹಲೋ ಬಾಸ್. ಹಲೋ, ಏನು ಹೇಗಿದ್ಯಾ? ಏನೋ, ಪ್ರತಿ ಸಲದಂಗೆ ಈ ಸಲನು ಮೇಡಮ್ ಅಸೈನ್ಮೆಂಟ್ ಬರ್ಕೊಟ್ರ? ಹೌದು ಕಣ. ನಾಚಿಕೆ ಆಗಲ್ಲ ನಿಮ್ಗೆ? ಒಂದ್ ಹುಡುಗಿ ರಾತ್ರಿ ಎಲ್ಲ ನಿಮ್ಗೋಸ್ಕರ ಅಸೈನ್ಮೆಂಟ್ ಬರ್ಕೊಡ್ಬೇಕಾ? ನೀವು ಅದನ್ನ ತೋರಿಸಿ ಮಾರ್ಕ್ಸ್ ತಗೋತೀರಾ? ಹಾ, ಅದೇ ಕೇಳು ಮಗ. ಹೋಗ್ರ, ಹೋಗ್ ಓದಿ. ಇವನ್ ಬಾರಿ ಉತ್ತಮ, ದೊಡ್ಡದಾಗ ಹೇಳ್ಬಿಟ್ಟ. ನಗ್ಬೇಡ, ಇವ್ರನ್ನೆಲ್ಲ ಹಾಳ್ ಮಾಡಿರೋದೇ ನೀನು. ಕೋಪ ಮಾಡ್ಕೋಬೇಡಿ ಬಾಸ್, ಅವರೆಲ್ಲ ಎಕ್ಸಾಮ್ ಬಂದ್ರೆ ಚೆನ್ನಾಗಿ ಓದೋದಕ್ ಶುರು ಮಾಡ್ತಾರೆ. ಕೋಪದಲ್ಲಿದ್ಯಾ? ಬಾ, ಕ್ಯಾಂಟೀನ್ಗೆ ಹೋಗಿ ತಣ್ಣಗೇನಾದ್ರು ಕುಡಿಯೋಣ. ಬಾ, ಹೋಗೋಣ. ಅಲ್ಲ, ಕಲ್ಚರಲ್ ಡೇ ಯಾವತ್ತು? 20th? ಇಲ್ಲ ಕಣೋ, 18th. ಇದ್ ಹೆಂಗಿದೆ? ಕೊಡೋ 100 ರೂಪಾಯಿ. ಕೊಡೋ. ಅಯ್ಯೋ, ಇವಳ ಹತ್ರ ಹೋಗಿ ಸೋತದಲ್ಲೋ. ಮಚ್ಚ ಬಂದು ನೋಡು, ಗಂಡು ಬೀರಿ. ಹಾಯ್ ಬೇಬಿ. ಹಲೋ ವಿದ್ಯಾ. ಹಾಯ್. ಹಾಯ್ ಡಾರ್ಲಿಂಗ್. ಸುರುಳಿ ಹಾಕಿ ಸಿಗರೇಟ್ ಸತಿ ಅಂತ ಗೂಬೆ ಕೇಳ್ದ. ಡನ್, 100 ರೂಪಾಯಿ ಗೆದ್ದೆ. ಲೋ ಮಚ್ಚ, ನನಗ್ ಯಾವಾಗ್ಲೋ ತಾಳಿ ಕಟ್ತೀಯ. ನೀನ್ ಯಾವಾಗ ಸೀರೆ ಉಡ್ತೀಯೋ ಆಗ ನೋಡ್ದ್ಯಾ. ನೋಡ್ದ್ಯಾ, ಆಗಲ್ಲ ಅಂತ ಹೇಳು. ಅದಕ್ಕಂತ ನನ್ ಕೈಲಿ ಆಗದೆ ಇರೋದೆಲ್ಲ ಹೇಳ್ಬೇಡ. ಇಂದ ಕೃಷ್ಣ ಕೃಷ್ಣ. ಕೋನಾರಮ್ಮ ಬಂದಾಯ್ತು. ಇವತ್ ನಾನ್ ಬಾಡ್ಗೆ ತಗೊಳ್ದೆ ಬಿಡಲ್ಲ. ಆ ಹುಡುಗರು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಏನ್ ಲಕ್ಷ್ಮಮ್ಮ, ಯಾವಾಗ್ಲೂ ಟೆನ್ಷನ್ ಇರ್ತಿರಲ್ಲ, ಸ್ವಲ್ಪ ಅದ್ ನಗೋದ್ ಬೇಡ್ವಾ? ಈ ಸಾಕ, ಇವನ್ನೆಲ್ಲ ನಂಗೆ ಹೇಳಕ್ ಬಂದ್ಬಿಟ್ಟ. ಅಯ್ಯೋ, ಅಬ್ಬ, ಬಾಗ್ಲಿ ತೆಗ್ದೇ ಇದೆ, ಲೋಪಲ ಉನ್ನಾರು. ಬಾಗ್ಲಿ ತೆಗಿ, ಚೆನ್ನಾಗಿ ಸಿಕ್ಕಾಕೊಂಡೆ. ಇವತ್ತು ನೀನು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಒಂದು ಬಾಡ್ಗೆ ಕೊಡು, ಲೇದ ಮನೆ ಖಾಲಿ ಮಾಡು. ನೀನ್ ಯಾರನ್ನ ಬೇಕಾದ್ರೂ ಏಮಾರಿಸ್ಬೋದು, ಆದ್ರೆ ಈ ಲಕ್ಷ್ಮಮ್ಮನ ಏಮಾರ್ಸಕ್ ಆಗಲ್ಲ. ಇವತ್ ಎರಡ್ರಲ್ಲಿ ಒಂದ್ ತಿಳ್ಕೊಳ್ದೆ ನಾನು ಹೋಗಲ್ಲ. ನನ್ನ ದಾಟಿ ನೀನ್ ಹೆಂಗ್ ಆಚೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಎಷ್ಟೊತ್ತಂತ ನೀನ್ ಒಳಗೆ ಇರ್ತೀಯ? ರಾತ್ರಿ 12 ಗಂಟೆ ಆದ್ರೂ ನಾನು ಇಲ್ಲೇ ಇರ್ತೀನಿ. ಹೆಂಗೂ ನೀನ್ ಆಚೆ ಬರ್ಲೇಬೇಕಲ್ವಾ? ವೇಸ್ಟು, ಅವನ್ ಆಗ್ಲೇ ಹಿಂದ್ಗಡೆ ಪೈಪ್ ಅಂದ ಇಳಿದು ಹೋಗಿ ಆಯ್ತು. ಲಕ್ಷ್ಮಮ್ಮ, ತುಂಬಾ ಸುಸ್ತಾಗಿರ್ತೀರ, ಕಾಂಪ್ಲೇನ್ ಕುಡೀರಿ. ಅದ್ ಸರಿ, ನೀನ್ ಬಾಡ್ಗೆ ಕೊಟ್ಟ? ಎಲ್ಲ ನನ್ ಟೈಮು. ಸರಿಪ್ಪ, ನಿನಗೆ ಲಕ್ಕಿಲ್ಲ, ನೀನು ಎಲ್ಲದರಲ್ಲೂ ಫಸ್ಟ್ ಬಂದೆ, ಆದರೆ ಮೆಡಿಕಲ್ ಫಿಟ್ನೆಸ್ ಇಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಪ್ರತಿಭೆನು ಮುಖ್ಯಪ್ಪ, ಆದರೆ ಶಿಫಾರಸ್ ಇನ್ನ ಮುಖ್ಯ. ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ಶಿಫಾರಸ್ ತಗೊಂಬ. ಕೊಡಿ, 1 ರೂಪಾಯಿ ಕುಂಕುಮ ಕೊಡಿ. ಈ ಬಳೆ ಎಷ್ಟು? ಮನೆ ಕಡೆಯವರು. ಏನಿಲ್ಲ ಚಿನ್ನ,
ಮಳೆ ಹಾನಿ ಪರಿಹಾರಕ್ಕೆ ಚಂದ ವಸೂಲಿ ಮಾಡಕ್ ಬಂದ್ವರೆಗೆ ಮುಂಚೆನೆ ಬಿರುಗಾಳಿಗೆ ಪರಿಹಾರ ನಿಧಿ ಅಂತ ಇಸ್ಕೊಂಡೋದ್ರಲ್ಲಪ್ಪ. ಯೋ, ಬಿರುಗಾಳಿಗೆ ಬಂದ್ರೆ ಮಳೆ ಬರಲ್ವಾ? ಮುಖ ನೋಡು, ಅಂಗಡಿ ಇರ್ಬೇಕಾ ಬೇಡವಾ? ಏಯ್, ಕೊಡ 100 ರೂಪಾಯಿ ರೆಸಿಪ್ಟ್. ಬೇಡ ಹಾ. ಏ, ಹೋಗ್ರೆ ಆ ಕಡೆ. ಏನಪ್ಪ ಶಾಕ್ ಆಗ್ಬಿಟ್ಟೆ? ಇದೇನು ಹೊಸದಲ್ಲ, ಎಲ್ಲ ಕಡೆ ಹೀಗೆ ನಡೆಯೋದೆ. ಇವರೆಲ್ಲ ರೂಲಿಂಗ್ ಪಾರ್ಟಿ ಕಡೆಯವರಪ್ಪ. ಈ ತರ ನಿಧಿ ಕಲೆಕ್ಟ್ ಮಾಡೋದ್ರಲ್ಲಿ ಅರ್ಧ ದುಡ್ಡು ಇವ್ರಿಗೆ, ಮಿಕ್ಕಿದ ದುಡ್ಡು ಮಂತ್ರಿಗಳಿಗೆ, MLAಗಳಿಗೆ. ಇಸ್ ಇಟ್ ಸೋ ನೈಸ್? ಏನ್ ಸರ್, ವಿರೋಧ ಪಕ್ಷದವರೆಲ್ಲ ಇದಕ್ಕೇನು ಮಾತಾಡಲ್ವಾ? ಹೆಂಗಪ್ಪ ಕೇಳ್ತಾರೆ? ಜನಗಳಿಗೆ ಅಕ್ಕರೆ ಇಲ್ಲ, ಇನ್ನು ಎದುರುಗಡೆ ಪಾರ್ಟಿಯವರಿಗೆಲ್ಲ ಅಕ್ಕರೆ ಬರುತ್ತೆ. ನೋಡಪ್ಪ, ಈ ಮುಖ್ಯಮಂತ್ರಿ ವಿರುದ್ಧ ನಾನೇ 4 ಸಾರಿ ಎಲೆಕ್ಷನ್ ನಿಂತಿದ್ದೀನಿ. ಇವರು ಅನ್ಯಾಯದ ಬಗ್ಗೆ ವೇದಿಕೆ ಮೇಲೆ ಗಂಟ್ಲು ಹರ್ಕೊಂಡು ಮಾತಾಡಿದ್ದೀನಿ, ಏನು ಪ್ರಯೋಜನ? ಆದರೂ ಜನ ಅವ್ರಿಗೆ ವೋಟ್ ಮಾಡಿ ಅವ್ರನ್ನೇ ಗೆಲ್ಲಿಸಿದ್ದಾರೆ. ನೀವೆಲ್ಲ ಓದ್ತಿದ್ದೀರಪ್ಪ, ನಿಮ್ಗೇನು ಅರ್ಥ ಆಗಲ್ಲ. ಈಗ ನಾಳೆ ಓದ್ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದೇಶದ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ, ದೇಶನೇ ನಿಮ್ಮ ಚಿಂತೆಗೆ ಕಾರಣ ಆಗುತ್ತೆ. ಯಾಕಪ್ಪ ಈ ದೇಶದಲ್ಲಿ ಹುಟ್ಬಿಟ್ನೋ ಅಂತ. ಸಮಾಧಾನ, ಸಮಾಧಾನ. ಆಯ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ನ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡೋ ಈ ಸಮಯದಲ್ಲಿ ನಿಮ್ಗೆಲ್ಲ ಒಂದು ಖುಷಿಯಾದ ಸಮಾಚಾರ ಹೇಳ್ತಿದ್ದೀನಿ. ನೀವು ರಿಟೈರ್ಡ್ ಆಗ್ತಿದ್ದೀರಾ? ಹೌದು. ರಿಟೈರಾ? ನಾನ್ ಸೆನ್ಸ್. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಬರೋ 18ನೇ ತಾರೀಕು ನಡೆಸ್ಬೇಕು ಅಂತ ಕಾಲೇಜ್ ಕಮಿಟಿ ಡಿಸೈಡ್ ಮಾಡಿದೆ. ಸೊ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಆಸೆ ಇರೋ ಸ್ಟೂಡೆಂಟ್ಸ್ ಎಲ್ಲ ನಾಳೆಯಿಂದ ನಾಮಿನೇಷನ್ ಫೈಲ್ ಮಾಡಕ್ಕೆ ಶುರು ಮಾಡಿ. ವೋಟ್ ಫಾರ್ ಸತ್ಯಮೂರ್ತಿ, ವೋಟ್ ಫಾರ್ ಸತ್ಯಮೂರ್ತಿ, ವೋಟ್ ಫಾರ್ ಸತ್ಯಮೂರ್ತಿ, ವೋಟ್ ಫಾರ್ ಸತ್ಯಮೂರ್ತಿ, ವೋಟ್ ಫಾರ್. ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು, ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು, ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು, ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು, ಕೃಪಾ ಓಟು ಸತ್ಯಮೂರ್ತಿಗೋಟು, ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು. ಹೇ ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು, ಹೇ ಹಾ ಕೃಪಾ ಓಟು ಸತ್ಯಮೂರ್ತಿಗೋಟು. ಯಪ್ಪಾ, ಓ ಗೆದ್ದಾಯ್ತು ಗೆದ್ದಾಯ್ತು ಸತ್ಯಮೂರ್ತಿ, ಗೆದ್ದಾಯ್ತು 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 ಸತ್ಯಮೂರ್ತಿ, ಗೆದ್ದಾಯ್ತು 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 ಸತ್ಯಮೂರ್ತಿ, ಗೆದ್ದಾಯ್ತು. ಸಂಪತ್ತಿಗೆ ಸವಾಲು
ಸತ್ಯಮೂರ್ತಿ ಮಾಡ್ತಾನ್ ಕಮಾಲು. ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತಾನ್ ಕಮಾಲು. ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತಾನ್ ಕಮಾಲು. ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತಾನ್ ಕಮಾಲು. ರೌಡಿ ಮಣಿ ಕೈಲಾಗ್ದಿರೋ ಕೆಲ್ಸಾನೇ ಇಲ್ಲ ಕಣೋ. ಮಣಿ ಮನ್ಸು ಮಾಡಿದ್ರೆ ಈ ಸಿಟಿನ ಮುಳುಗಿಸ್ಬಿಡ್ತಾನ ಕಣೋ. ಅಷ್ಟು ದೊಡ್ಡ ರೌಡಿನ ಅವನು? ಹೌದು, ಅದಕ್ಕೆ ಅವನ ಹತ್ರ ಬರ್ತಾ ಇದ್ದೀನಿ. ಹೇಯ್, ನಿನಗೆ ದುಡ್ಡು ಬಂತೇನೆ? ಬಂತು ಕಣೆ. ಪ್ರಮೋಷನ್ ತಾನೇ, ನಾ ನೋಡ್ಕೋತೀನಿ ಬಿಡು. ಸರ್, ಕಾಲೇಜ್ ಎಲೆಕ್ಷನಲ್ಲಿ ನಿಂತಿದ್ದೀನಿ. ನೀನು ಗೆಲ್ಬೇಕಾ ಇಲ್ಲ ಎಲೆಕ್ಷನ್ ನಡೀದಿರೋ ಥರ ಮಾಡ್ಬೇಕಾ? ನಾನು ಗೆಲ್ಬೇಕು. ಗೆಲ್ತೀಯಾ, ಹೋಗು. ಥ್ಯಾಂಕ್ ಯು ಸರ್, ಬರ್ತೀನಿ. ನಾನು ಹೇಳಿರೋದೆಲ್ಲ ನೆನಪಿದಲ್ವಾ? ಕರೆಕ್ಟಾಗಿ ಮಾಡು. ಅರ್ಧಕ್ಕಿಂತ ಹೆಚ್ಚು ಮಣಿ ಕಡೆಯವರು. ಈ ಸಂಪತ್ತು ಹೆಂಗಾದ್ರೂ ಮಾಡಿ ಗೆಲ್ಬೇಕು ಅಂತ ಹೊರಗಿನವ್ರನ್ನ ಕರ್ಕೊಂಡ್ ಬಂದಿಯಾನೆ. ಹೋಗಪ್ಪ ಮುಂದೆ. ಏ ಹೋಗಪ್ಪ ಮುಂದೆ. ಏಯ್ ಮುನಿಯಮ್ಮ, ಆ ಹೊಗೆ ಸೊಪ್ಪು ಕೊಡಮ್ಮ. ಏಯ್ ಬಂದ್ರ ಅದೇನು ಅಂತ ಕೇಳೋಣ. ನೀವು ಜಗಳ ಆದ್ರೆ ಪ್ರಿನ್ಸಿಪಲ್ ಎಲೆಕ್ಷನ್ ಕ್ಯಾನ್ಸಲ್ ಮಾಡ್ತಾರೆ. ಇದಕ್ಕೆ ಬೇರೆ ಏನಾದ್ರೂ ಮಾಡ್ಬೇಕು. ನಮಸ್ಕಾರ ಅಣ್ಣವರಿಗೆ ಶರಬತ್ ಕೊಡು. ಟೇಕ್ ಇಟ್ ಪ್ಲೀಸ್. ಅಣ್ಣವರು ಥರ್ಡ್ ಇಯರ್ ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್. ಚಿಕ್ಕಣ್ಣ ಸೆಕೆಂಡ್ ಇಯರ್ ಬಿ ಎಸ್ ಸಿ ಎಕನಾಮಿಕ್ಸ್ ಕೊಡೋ. ಅಕ್ಕ ಎ ಬಿ ಸಿನಾ ನಾನೇನೋ ಬಿ ಎಸ್ ಸಿ ಅನ್ಕೊಂಡೆ. ಕೊಡೋ. ಏ ನೋಡೋಣ. ಗಂಡ್ಸ ನಾಯಿಗಳಿಗೆಲ್ಲ ನೀನ್ ಕೊಡು, ಹೆಣ್ಮಕ್ಳಿಗೆಲ್ಲ ನಾನ್ ಕೊಡ್ತೀನಿ. ಬ್ರದರ್ ಮನೆಯವ್ರು ಏನ್ ಮಾಡ್ತಾರೆ? ಈ ಲಕ್ಷ್ಮೀಕಾಂತ ನೋಡು, ಆ ಕಡೆ ಪಲ್ಟಿ ಹೊಡೆದ್ಬಿಟ್ಟ. ಲೋ, ನಮ್ ವಿರುದ್ಧವಾಗಿ ವೋಟ್ ಹಾಕಕ್ ಬಂದಿದ್ದಾರೆ, ಅವ್ರಿಗೆ ನೀನ್ ಶರಬತ್ ಕೊಡ್ತಾ ಇದೀಯಾ? ಶರಬತ್ತೇ ಜೆಂಟಲ್ಮ್ಯಾನ್, ಆದ್ರೆ ಅದ್ರಲ್ಲಿ ನಾನು ಏನ್ ಕಲ್ಸಿದೀನಿ ಗೊತ್ತಾ? ಜಾಸ್ತಿ ಇಲ್ಲ, ಒಂದ್ ಬಾಟಲ್, ಒಂದೇ ಬಾಟಲ್ ಬೇದಿ ಮಾತ್ರೆ ಬರ್ಗೋಲ್ಯಾಕ್ಸ್. ಯಜಮಾನ್ರೆ ಒಂದೊತ್ತು, ಯಜಮಾನ್ರೆ ಒಂದೊತ್ತು, ಒಂದೊತ್ತು ಯಜಮಾನ್ರೆ ಅಮ್ಮ, ಯಜಮಾನ್ರೆ ಅಮ್ಮ, ಅಣ್ಣ, ಅಯ್ಯ, ಅಕ್ಕ, ಯಜಮಾನ್ರೆ ಒಂದೊತ್ತು, ಅಯ್ಯೋ ಅಣ್ಣ, ಒಂದೊತ್ತು, ಅಯ್ಯೋ ಅಕ್ಕ, ಯಜಮಾನ್ರೆ ಯಜಮಾನ್ರೆ ಒಂದು ಓಟು ಓಟು ಓಟು. Mr. R. Satyamurthy, third year BSc, has been elected as the new chairman of our college.